ರಶ್ಮಿ ಏನತ್ತೆ? ಹೋಗಿ ಬೆಳಗ್ಗೆ ತಿಂಡಿಗೆ ಈರುಳ್ಳಿ ಇಲ್ಲ, ಹೋಗಿ ಈರುಳ್ಳಿ ತಗೊಂಬಾ. ಈಗ ಮಾರ್ಕೆಟ್ಗ ಈ ನಂಬಿ ತಗೊಂಬಾ, ತಗೋ ದುಡ್ಡು. ಸರಿ ಅತ್ತೆ. ಅತ್ತೆ ಈರುಳ್ಳಿ ತಂದೆ ಮತ್ತೆ ಮಿಕ್ಕಿ ಚೆನ್ನಿ ತಗೊಳ್ಳಿ. ನಾಳೆಯಿಂದ 50 ರೂಪಾಯಿ ಜಾಸ್ತಿ ಆಗುತ್ತಂತೆ 1 ಕೆಜಿ ಈರುಳ್ಳಿ. ಚೇಂಜ್ ಆಗ್ತಂದೆ ಎಲ್ಲ ತಂದ್ಬಿಡ್ಬೇಕು ತಾನೆ? ಎಂತ ಪೆದ್ದಿನ ನೀನು. ಅಯ್ಯೋ ಅತ್ತೆ, ನನ್ನ ತಲೆ ಒಳ್ಳಿಲೇ ಇಲ್ಲ ಅತ್ತೆ. ನೆಕ್ಸ್ಟ್ ಟೈಮ್ ತರ್ತೀನಿ ಆಯ್ತಾ? ರಶ್ಮಿ ಕಾಫಿ ತಗೊಂಬಾ. ತಗೊಳ್ಳಿ ಪೇಪರ್ ಅಲ್ಲೇ. ಪೇಪರ್ ಓದ್ಕೊಂಡು ಕಾಫಿ ಕುಡಿಯೋ ಅಭ್ಯಾಸ ಅಂತ ಗೊತ್ತಿಲ್ಲ ನಿಂಗೆ? ಪೇಪರ್ ಅವ್ನು ಬಂದಿಲ್ಲ ಅತ್ತೆ. ಸರಿ ನೀ ಹೋಗ್ಲಿ, ಯಾಕೆ ಬೈತೀನ? ನಾನು ತಗೊಬಂದ್ಬಿಡ್ತೀನಿ. ತಗೊಳ್ಳಿ ಅತ್ತೆ ಪೇಪರು. ಇದೇನೇ ಇಷ್ಟೊಂದು ತಂದ್ಬಿಟ್ಟಿದ್ಯಾ? ಅದು ನಾಳೆಯಿಂದ 1 ಪೇಪರ್ 2 ರೂಪಾಯಿ ಎಕ್ಸ್ಟ್ರಾ ಆಗುತ್ತಂತೆ. ಅದಕ್ಕೆ 10 ದಿನದ ಒಂದೇ ಸಲ ತಂದಿದ್ದೀನಿ, ಓದಿ ನೀವು. ಅಯ್ಯೋ ಎಂತ ಪೆದ್ದಿ ನನ್ ಮಗ, ಎಂತ ಹುಡುಗಿನ ಕಟ್ಕೊಂಬಂದ್ಬಿಟ್ನಲ್ಲಪ್ಪ, ಎಂತ ಪೆದ್ದಿನ. ಯಾವಾಗ್ಲೂ ಬಯ್ಯದೇ ಕೆಲಸ ಇದೆ.